ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ಜೋಳದ ರವೆ ಇಡ್ಲಿ ರೆಸಿಪಿ ತೊಗೊಂಬಂದಿದ್ದೀನಿ ನೋಡಿ. ಜೋಳದ ರವೆ ಅಮೆಝಾನಲ್ಲಿ ಸಿಗುತ್ತೆ, ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಏನೇನು ಬೇಕಂತ ನೋಡೋಣ. ಅರ್ಧ ಕಪ್ಪು ಉದ್ದಿನಬೇಳೆ, ಹಾಗೆ ಒಂದು ಕಪ್ಪು ಜೋಳದ ರವೆ. ಈಗ ಅರ್ಧ ಕಪ್ ಉದ್ದಿನಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು 4 ಗಂಟೆ ಕಾಲ ನೆನೆಸಿದ್ದೆ. ಹಾಗೆ ಈ ಜೋಳದ ರವೆ ಒಂದು ಕಪ್ಪು, 1:2 ಪ್ರಪೋರ್ಷನು ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೋಬೇಕಾಗತ್ತೆ. ತೊಳೆದುಬಿಟ್ಟು ಇದನ್ನು ಅಷ್ಟೇನೇ ಧೂಳು ಗೀಳು ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ತೊಳೆದುಬಿಟ್ಟು ಹಾಗೆ ಇದನ್ನು 2 ಗಂಟೆ ಕಾಲ ನೆನೆಸಿದರೆ ಸಾಕು. ಈಗ ನೆನೆದಿರುವಂಥ ಉದ್ದಿನಬೇಳೆನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಮಿಕ್ಸಿ ಬೌಲ್ಗೆ. ಹಾಗೆ ನೀರು ಮಾತ್ರ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಇಡ್ಲಿ ಹಿಟ್ಟಿಗೆ ಹೇಗೆ ರುಬ್ತೀವಲ್ಲ ಹಾಗೆ ರುಬ್ಬೋದು. ನಾನು 2 ಬ್ಯಾಚಲ್ಲಿ ರುಬ್ಬಿದ್ದೀನಿ. ಇದನ್ನು ನೆನೆಸಿದ ರವೆ ಇದೆಯಲ್ಲ ಅದನ್ನು ಜರಡಿಲಿ ಹಾಕ್ಕೊಳ್ಳಿ. ನೀರೆಲ್ಲ ಹೋಗಬೇಕಲ್ವಾ, ನೀರಿದ್ದರೆ ಮತ್ತೆ ಇಡ್ಲಿ ಹಿಟ್ಟು ತೆಳು ಆಗ್ಬಿಡತ್ತೆ. ನೀರು ಬಸಿತಾ ಇದ್ದೀನಿ ನೋಡಿ. ಜೋಳ ಕಿಣ್ವಕ್ಕಿಂತ ಒಳ್ಳೆಯದು ಅಂತ ಹೇಳ್ತಾರೆ, ನೆಕ್ಸ್ಟ್ ಕಿಣ್ವ ಅಂತ ಹೇಳ್ತಾರೆ. ಉದ್ದಿನಬೇಳೆನ ರುಬ್ಬಿದ್ದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅರ್ಧ ಹಾಕಿದ್ದೆ, ಇನ್ನು ಉಳಿದಿದ್ದು ಅಲ್ಲಿ ಹಾಕ್ತಾ ಇದ್ದೀನಿ. ಈಗ 2 ಬ್ಯಾಚಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಈಗ ನೋಡಿ, ಅದು ಜೋಳದ ರವೆ ಸ್ಟ್ರೈನ್ ಆವಾಗಲೇ ಸೀವಲ್ ಪಾಸ್ ಮಾಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಜೋಳ ಗ್ಲುಟನ್ ಫ್ರೀ, ಯಾವ ಮಿಲ್ಲೆಟ್ಗಿಂತ ಜೋಳ ತುಂಬ ಒಳ್ಳೆಯದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟ್ ಫರ್ಮೆಂಟ್ ಮಾಡಬೇಕು. ಜೋಳನ ಸೂಪರ್ ಫುಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಈಗ ಹೇಗೆ ಫರ್ಮೆಂಟ್ ಆಗಿದೆ ನೋಡೋಣ. ಚೆನ್ನಾಗಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ಇವಾಗ ಒಂದೇ ಡೈರೆಕ್ಷನಲ್ಲಿ ಅದನ್ನು ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ. ಈಗ ಇಡ್ಲಿ ಮೌಲ್ಡ್ ಇದೆಯಲ್ಲ, ಇಡ್ಲಿ ತಟ್ಟೆನ ಅದನ್ನು ಎಣ್ಣೆ ಹಚ್ಕೊಳ್ಳಿ ಅದಕ್ಕೆ. ಹಾಗೆ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳಿ. ಜೋಳದ ರವೆ ಇಡ್ಲಿ ಇದು. ಜೋಳ ನಾವು ಹಿಟ್ಟು ಹಾಕಿ ಇಡ್ಲಿ ಮಾಡೋದಕ್ಕಿಂತ ಈ ರವೆ ಮಾತ್ರ ಸೂಪರ್ ಫೈನಾಗಿ ಇಡ್ಲಿ ಸಾಫ್ಟಾಗುತ್ತೆ ಫ್ರೆಂಡ್ಸ್. ಜೋಳ ಥೈರಾಯ್ಡಿಗೆ ತುಂಬ ಒಳ್ಳೆಯದು. ಇದು ಬ್ಲೋಟಿಂಗ್ ಆಫ್ ದ ಸ್ಟಮಕ್ ಅಂದರೆ ಉಬ್ಬೋದು ಅದೆಲ್ಲ ರಿಡ್ಯೂಸ್ ಮಾಡುತ್ತೆ. ಹಾಗೆ ಇವಾಗ ಇಡ್ಲಿ ಇದನ್ನು ಸ್ಟೀಮರಲ್ಲಿ ಇಡಿ. ಜೋಳ ಫುಲ್ಲದಲ್ಲಿ ಡೈರೆಕ್ಟ್ರಿ ಫೈಬರು ಮತ್ತು ನ್ಯೂಟ್ರಿಯೆಂಟ್ಸ್ ತುಂಬ ಇದೆ. ಈಗ ಇಡ್ಲಿ ಕುಕ್ ಆಗಿದೆಯಾ ನೋಡೋಣ. ನೋಡಿ, ಕೈಗೆ ತಾಗಲ್ಲ, ಕಾಣ್ತಾ ಇದೆಯಲ್ಲ. ಒಂದು ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ಒಂದು ಸ್ವಲ್ಪ, ಒಂದು ಫ್ಯೂ ಸೆಕೆಂಡ್ಸ್ ಆಮೇಲಿಂದ ತೆಗೆಯೋಣ. ನೋಡಿ, ಇವಾಗ ತೆಗೆದುಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಅಕ್ಕಿ ಇಡ್ಲಿಗಿಂತ ಚೆನ್ನಾಗಾಗತ್ತೆ ಇಡ್ಲಿ. ಇದು ಕ್ಯಾಲ್ಸಿಯಮ್, ಇದರಲ್ಲಿ ತುಂಬ ಕ್ಯಾಲ್ಸಿಯಮ್ ಮತ್ತು ಐರನ್ ಇದೆ. ಈಗ ಇದನ್ನು ಕೆಂಪು ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕಿಟ್ಟಿದ್ದೀನಿ. ಎಷ್ಟು ಸಾಫ್ಟಾಗಿದೆ ತೋರಿಸ್ತೀನಿ ನೋಡಿ. ನೋಡಿ, ನೀವು ಯಾವ ಚಟ್ನಿ ಮಾಡಿದ್ರು ಅಥವಾ ಸಾಂಬಾರ್ ಜೊತೆನೂ ಎಂಜಾಯ್ ಮಾಡ್ಬೋದು ಇದನ್ನು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ. ಎಲ್ಲರಿಗೆ ನಮಸ್ಕಾರ.